ಒಂದನೊಂದು ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಮುತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿದ್ದನು ಒಂದು ಮುತ್ತಿನ ಕಥೆ ಮುತ್ತುರಾಜನ ಕಥೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಕಾದರೂ ನೋಡಲು ನಿನ್ನ ಮುಖ ತಿಳಿಯೋ ಅವರ ಕಷ್ಟ ಸುಖ ಹೋಗವ ಬಿಟ್ಟವ ಬಂಗಾರದ ಮನುಷ್ಯ ಒಂದನೊಂದು ಭಾರತೀಯ ಸೇವಾ ಸಮಿತಿ ಅನ್ನೋದು ಅದ್ರ ಹೆಸರಲ್ಲೇ ಅಡಗಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಮತ್ತೆ ನೀವು ಆ ಭಾಷೆ ಈ ಭಾಷೆ ಅನ್ನೋದಾಗ್ಲಿ, ನೀವು ಆ ರಾಜ್ಯ ಈ ರಾಜ್ಯ ಅನ್ನೋದಾಗ್ಲಿ, ಯಾವುದೇ ರೀತಿ ಭೇದ ಭಾವ ಇಲ್ದಿರ, ಎಲ್ಲ ಭಾಷೆಯ ಜನ ಧರ್ಮ ಎಲ್ಲಾನು ಒಟ್ಟಾಗಿ ಸೇರಿಸ್ಕೊಂಡು ಹೋಗೋ ಸಂಘಟನೆ ಇದು. ಆ ಒಂದು ಸಂಘಟನೆಯಲ್ಲಿ ನಾವು ಕಳೆದ ಒಂದು ಎರಡು ಮೂರು ತಿಂಗಳಷ್ಟೇ ಹಿಂದೆ ಕೋಲಾರ ಜಿಲ್ಲೆಯಲ್ಲಿ ಸಾಧನೆ ಮಾಡಿದಾಗ ಅಮೋಘವಾದ ರೆಸ್ಪಾನ್ಸ್ ಸಿಕ್ತು ನಮಗೆ. ಆ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಿರಿಯ ಸ್ವತಂತ್ರ ಹೋರಾಟಗಾರರಂತ ಶ್ರೀಯುತ ದೊರೆಸ್ವಾಮಿ ಅವರು ಬಂದು ಚಾಲನೆ ಕೊಟ್ಟರು. ಅಲ್ಲಿ ಉತ್ತೇಜನ ಆದಂತ ನಮ್ಮ ರಾಮಸ್ವಾಮಿ ಸರ್ ಅವರು ಮತ್ತೆ ನರಸಿಂಹ ಅವರು ನಮ್ಮೂರಲ್ಲೂ ಒಂದು ಗ್ರಾಮ ಸಭೆ ಮಾಡಬೇಕು ಅಂತ ಮುಂದೆ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಮಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷದ ವಿಚಾರನೇ. ಸರಿ, ದೇಶದ ತುಂಬಾ ಏನು ನಾವು ನಮ್ಮ ಗ್ರಾಮಗಳಿಗೆ ಆಗುತ್ತಿರುವ ಅನ್ಯಾಯಗಳನ್ನ ಹುಡುಕಿ ಯಾವುದರಿಂದ ನಾವು ಹೋದ್ರೆ ಯಾವ ರೀತಿ ಹೋದ್ರೆ ನಾವು ಏನಾದರೂ ಮಾರ್ಗದರ್ಶನ ತಗೋಬಹುದು ಅನ್ನೋದನ್ನ ತಿಳಿಸುವಂತ ಒಂದು ಇದೊಂದು ನಿಜವಾಗ್ಲಿ ಹೇಳ್ಬೇಕಂದ್ರೆ ನಮಗೆಲ್ಲ ಪಾಠಶಾಲೆ ನಾವು ಸ್ಕೂಲಿಗೆ ಹೋಗಿನೇ ಪೆನ್ನು ಪುಸ್ತಕ ಹಿಡಿದು ಕಲಿಬೇಕಾಗಿರೋದು ಇಲ್ಲ. ಇವತ್ತು ಇಂಥ ಒಂದು ಸಂಘ ಸಂಸ್ಥೆಯಿಂದ ಇದೇ ನಮ್ಮ ಇವತ್ತು ವಿದ್ಯೆಗೆ ಆಯುಷ್ ಇದೆ ವಯಸ್ಸಿಲ್ಲ. ಯಾರಾದರೂ ಕೂಡ ಇವತ್ತು ಕುರಿ ಕಾಯೋರು ಕೂಡ ಕಂಪ್ಯೂಟರ್ನ ಕಲಿಯುವಂತ ಯುಗ ಇದು. ಅಂತ ಒಂದು ಮಾರ್ಗದರ್ಶನ ನಮ್ಮ ಭಾರತೀಯರ ಸೇವಾ ಸಮಿತಿಯಿಂದ ಸಿಗ್ತಾ ಇದೆ. ಅಂತ ಒಂದು ಅವಕಾಶ ಈ ರಾಮಸಂದ್ರ ಗ್ರಾಮಕ್ಕೂ ಕೂಡ ಸಿಕ್ಕಿದೆ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಇವತ್ತು ಮಹಾನ್ ವ್ಯಕ್ತಿಗಳ ಹೋರಾಟದ ಮುಖಾಂತರ ನಾವೆಲ್ಲ ತಗೊಂಡಿರೋದು. ಯಾವುದೇ ರಾಜಕಾರಣಿ ಯಾವುದೇ ಇನ್ನೊಬ್ರು ಬಂದು ನಮ್ಗೆ ಸ್ವತಂತ್ರ ಕೊಟ್ಟಿಲ್ಲ. ನಾವು ಬದುಕ್ತಾ ಇಲ್ಲ, ನಾವು ಅನ್ನ ತಿಂತಾ ಇಲ್ಲ, ನಾವು ಕಷ್ಟ ಪಡಬೇಕು, ನಾವು ಅನ್ನ ತಿನ್ಬೇಕು, ನಾವು ಜೀವನ ಮಾಡಬೇಕು, ನಾವು ಓದ್ಬೇಕು, ನಮ್ಮ ಮಕ್ಕಳು ಬರೀಬೇಕು, ಎಲ್ಲಾ ರೀತಿಯಲ್ಲಿ ಇವತ್ತು ನಾವು ಹೋರಾಟಗಳಿಂದಾನೇ ನಾವು ಇವತ್ತಿನ ದಿನ ಏನಿವತ್ತು ಹೋರಾಟಗಳ ತವರೂರು ಕೋಲಾರ ಆಗ್ತಿದೆ ಅಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಈ ಹೋರಾಟಗಳಿಂದ ನಮ್ಮ ಕೋಲಾರ ಜಿಲ್ಲೆಯನ್ನ ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ನಾನು ಈ ಸಣ್ಣ ರಾಮಚಂದ್ರ ಗ್ರಾಮದಲ್ಲಿ ಪ್ರಮಾಣ ಮಾಡ್ತೀನಿ. ಸ್ನೇಹಿತರೆ, ನೀವೆಲ್ಲ ಒಗ್ಗಟ್ಟಾಗಿರಿ, ನಿಮ್ಮೊಟ್ಟಿಗೆ ನಾವು ಇರ್ತೀವಿ, ನಮಗೋಸ್ಕರ ಬೇಡ ನಿಮಗೋಸ್ಕರ ನಾವು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಗ್ರಾಮಶ ಏನು ನನ್ನ ಸಹೋದರರು ಈ ಗ್ರಾಮದಲ್ಲಿ ಒಳ್ಳೆಯ ಕಾರ್ಯಕ್ರಮ ಇಟ್ಟಿದ್ದಾರೆ, ಇದನ್ನ ಶಾಶ್ವತವಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮಗೆ ಬರಬೇಕಾದ ಸೌಲಭ್ಯಗಳು ಏನೇ ಇರಲಿ
ನಮಗ್ ತಿಳಿಸಿ ನಮ್ ಕೈಲಾದಷ್ಟು ನಮ್ ಕೈಲಾದ್ರೆ ನಾವ್ ಮಾಡ್ತೀವಿ, ಇಲ್ಲ ಅಂದ್ರೆ ಎಲ್ಲಿಂದ ಮಾಡಿಸ್ಬೇಕು ಅಲ್ಲಿಂದ ನಾವ್ ಮಾಡಿಸೋ ಶಕ್ತಿ ನಮ್ಗಿದೆ. ಈಗಾಗಲೇ ಎಲ್ಲ ರಾಜಕಾರಣಿಗಳು ಬೆದರ್ಬಿಟ್ಟಿದ್ದಾರೆ, ಭಯ ಬಿದ್ದಿದ್ದಾರೆ, ಅವ್ರಿಗೆ ಗೊತ್ತು ನಮ್ ತಾಕತ್ತೇನು. ಈ ಪಿ ಎಸ್ ಎಸ್ ಅನ್ನೋದು ಬುಡ ಯಾವ ರೀತಿ ಗಟ್ಟಿ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವರು ಈಗಾಗಲೇ ಕೋಲಾರ ಜಿಲ್ಲೆ ಕಾರ್ಯಕ್ರಮದಲ್ಲಿ ಭಯ ಬಿದ್ದೋಗಿದ್ದಾರೆ. ಅದನ್ನ ಗೊತ್ತಿರೋವ್ರಿಗೂ ಅವ್ರ ಭಯ ಇರಲೇಬೇಕು, ಆ ಭಯ ಇರೋವ್ರಿಗೂ ನಮ್ಮ ಕೆಲಸಗಳು ಆಗ್ತಾ ಇರಬೇಕು ಅಂತ ನಾನು ಪ್ರಮಾಣ ಮಾಡ್ತೀನಿ. ಜೈ ಹಿಂದ್, ಜೈ ಪಿ, ಜೈ ಕರ್ನಾಟಕ. ಮಾತುಗಳನ್ನ ತಮಗೆ ಹೇಳಬಯಸ್ತೀನಿ ಬಂಧುಗಳ ಬಂಧುಗಳ. ಇವತ್ತು ಅನೇಕ ಭಾಷೆಗಳು, ಅನೇಕ ಧರ್ಮಗಳು, ಅನೇಕ ಜಾತಿಗಳು ಭಾರತ ದೇಶದಲ್ಲಿ ಬಹಳಷ್ಟು ಸಹಬಾಳ್ವೆಯಿಂದ ಬಾಳ್ತಾ ಇದ್ದೇವೆ. ನಾವು ಅಣ್ಣ ತಮ್ಮಂದರ ರೀತಿಯಲ್ಲಿ ಮುಸ್ಲಿಂ ಬಾಂಧವರನ್ನ ಕಂಡ್ರೆ ರಂಜಾನಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಹೋಗ್ತೇವೆ, ರಂಜಾನನ್ನು ಆಚರಣೆ ಮಾಡ್ತೇವೆ, ಕ್ರಿಸ್ಮಸ್ ಬಂದರೆ ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತೇವೆ, ಕ್ರಿಸ್ಮಸ್ ದಿನ ಆವತ್ತು ಒಂದು ಸ್ವಲ್ಪ ಕೇಕ್ ಎಲ್ಲ ಕಟ್ ಮಾಡಿ ತಿಂತೇವೆ. ಅದೇ ಹಿಂದೂ ಧರ್ಮದ ಹಬ್ಬಗಳು ಬಂದರೆ ಅವರು ಸಹ ಅದೇ ರೀತಿ ಭಾಗವಹಿಸ್ತಾರೆ. ಈ ಥರ ವಿಶಿಷ್ಟವಾದಂಥ ದೇಶ ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಬಹಳಷ್ಟು ವಿಶಿಷ್ಟವಾದಂಥ, ಬಹಳಷ್ಟು ಗೌರವ ಕೊಡ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ದೇಶ ಯಾವುದಾದ್ರೂ ಒಂದಿದೆ ಅಂತಂದರೆ ಅದು ಭಾರತ ದೇಶ. ಅನೇಕ ಸಂಸ್ಕೃತಿಗಳು, ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಭಾಷೆಗಳು ಇಲ್ಲಿದೆ. ಈಗಿರಬೇಕಾದ್ರೆ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕೆಲವು ವಿದ್ಯಮಾನಗಳು, ಇವತ್ತು ನಮಗೆ ವಿದ್ಯೆ ಇಲ್ಲ, ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ ಇವತ್ತು, ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಯಾರು ಧ್ವನಿ ಎತ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಆಳುವ ಸರ್ಕಾರಗಳನ್ನ ನಾವು ಎಲ್ಲಿನ ತನಕ ನಾವು ಪ್ರಶ್ನೆ ಮಾಡೋದಿಲ್ಲವೋ ಅಲ್ಲಿನ ತನಕ ಅವರು ಯಾವುದೇ ರೀತಿ ಸ್ಪಂದನೆ ಮಾಡೋದಿಲ್ಲ. ಗ್ರಾಮೀಣ ಭಾಗದ ಜನ ಮತ್ತಷ್ಟು ಶೋಷಣೆಗೊಳಗಾಗ್ತಾರೆ. ಹಾಗಾಗಿ ಸಂಘಟನೆಯ ಮುಖಾಂತರ ನೀವು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು, ನಮ್ಮಲ್ಲಿ ನಾವೇ ಕಾಲೆಳ್ಕೋಣ ಅಂತ ಗುಣಗಳನ್ನ ಇವತ್ತು ರಾಜಕೀಯ ನಾಯಕರು ನಮ್ಮಲ್ಲಿ ಬಿತ್ತಾ ಇದ್ದಾರೆ. ನಮ್ಗೇನ್ ನಮ್ ಹುಟ್ಟದಾಗಿಂದ ನಮ್ಗೇನು ಆ ಗುಣಗಳಿಲ್ಲ, ಆದ್ರೆ ಇವತ್ತು ರಾಜಕೀಯ ನಾಯಕರು, ರಾಜಕಾರಣಿಗಳು ಇವತ್ತು ನಮ್ಮನ್ನ ಎತ್ತುಕಟ್ಟಿ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ಒಡೆದು ನಮ್ಮನ್ನ ನಾವೇ ಕಾಲು ಎಳ್ಕೊಳ್ಳೋದು, ಬೇರೆಯವ್ರು ಯಾರು ಇಳಿಯೋದಿಲ್ಲ, ನಮ್ಮನ್ನ ನಾವೇ ಕಾಲು ಎಳ್ಕೊಂಡು ಇವತ್ತು ನಮ್ಮ ಗ್ರಾಮಗಳು ಅಭಿವೃದ್ಧಿ ಕುಂಠಿತವಾಗಲಿಕ್ಕೆ ನಾವೇ ಕಾರಣಕರ್ತರಾಗಿದ್ದೇವೆ. ಹಾಗಾಗಿ ದಯವಿಟ್ಟು ಬಂಧುಗಳೇ, ಇನ್ಮೇಲೆ ಯಾವುದೇ ರಾಜಕಾರಣಿಗಳ ಮಾತುಗಳಿಗೆ ಮರಳಾಗದೆ ಸಂಘಟನೆಯಲ್ಲಿ ಸೇರಿಕೊಂಡು ಎಲ್ಲ ಸರ್ವ ಧರ್ಮಗಳವರನ್ನ ಪ್ರೀತಿ ಮಾಡಿಕೊಂಡು, ಎಲ್ಲ ಜಾತಿಯವರನ್ನ ಪ್ರೀತಿ ಮಾಡಿಕೊಂಡು ದೇಶವನ್ನ ಕಟ್ಟಲಿಕ್ಕೆ, ಭಾರತ ದೇಶವನ್ನ ಬಲಿಷ್ಠವಾದಂಥ ಭಾರತ ದೇಶವನ್ನ ಕಟ್ಟಲಿಕ್ಕೆ ರಾಮಚಂದ್ರ ಗ್ರಾಮದ ಎಲ್ಲ ಮಹಿಳೆಯರು, ಯುವಕರು, ಹಿರಿಯರು ಪ್ರಮಾಣ ಮಾಡ್ತೀರಾ ಅಂತೇಳಿ ನಂಬಿ ನನಗೆ ಇಷ್ಟೊತ್ತು ಹಲವಾರು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಏನು ಇವತ್ತು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ವೇಮ್ಗ ನಮ್ಮ ನರಸಾಪುರ ಹೋಬಳಿಯ ರಾಮಚಂದ್ರ ಗ್ರಾಮದಲ್ಲಿ ಭಾರತೀಯರ ಸೇವಾ ಸಮಿತಿ ಶಾಖೆ ಉದ್ಘಾಟನೆ ಆಗಿದೆ. ಈ ರಾಮಚಂದ್ರದಲ್ಲಿ ರಾಮರು ನೆಲೆಸಿದಂತಹ ರಾಮರಾಜ್ಯವನ್ನು ಕಟ್ಟೋದಕ್ಕೆ ಭಾರತೀಯರ ಸೇವಾ ಸಮಿತಿ ಇವತ್ತು ಹೆಜ್ಜೆ ಇಟ್ಟಿದೆ. ಇದನ್ನು ಶಾಶ್ವತವಾಗಿ ಇವರಿಗೆ ಬರಬೇಕಾದ ಸೌಲಭ್ಯಗಳನ್ನು ಕೊಡಿಸೋದ್ರ ಮೂಲಕ ನಮ್ಮ ಸಂಘಟಿಗರು ಸತತವಾಗಿ ಹೋರಾಟಗಳ ಮುಖಾಂತರ ಏನೇ ಸೌಲಭ್ಯ ಇದ್ರೂ ಕೊಡಿಸೋದಕ್ಕೆ ಮುಂದಾಗಿರ್ತೀವಿ. ಯಾವುದೇ ರೀತಿ ಒಳ್ಳೆ ಕಷ್ಟ ಸುಖ ಅನ್ನೋದಕ್ಕಿಂತ ಕಷ್ಟಗಳಲ್ಲಿ ಭಾಗಿಯಾಗಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿ ನಾವೆಲ್ಲರೂ ಒಟ್ಟಿಗಿರ್ತೀವಿ. ಈ ಒಂದು ಗ್ರಾಮಕ್ಕೆ ಈಗಾಗಲೇ ಜಿಲ್ಲೆ ಇಡೀ ಜಿಲ್ಲಾದ್ಯಂತ ಸಂಘಟನೆ ಆಗಿದೆ. ಜಿಲ್ಲೆ ಅಲ್ಲದೆ ಇಡೀ ರಾಜ್ಯದ ಜನತೆ, ಇವ ಎಲ್ಲ ಪದಾಧಿಕಾರಿಗಳು ರಾಮಚಂದ್ರ ಗ್ರಾಮಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಅವ್ರಿಗೆ ಬರಬೇಕಾದ ಸೌಲಭ್ಯಗಳು ಹೋರಾಟಗಳ ಮುಖಾಂತರ ಅವ್ರಿಗೆ ಎಲ್ಲ ಸಿಗೋ ಥರ ನಾವು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀವಿ. ಅವ್ರಿಗೆ ಯಾವುದೇ ರೀತಿ ಕಷ್ಟ ಸುಖಗಳಲ್ಲಿ ಏನೇ ಇದ್ರೂ ಭಾಗಿಯಾಗಿ ನಾವು ಒಟ್ಟಿಗಿರ್ತೀವಿ. ಏನು ಸರ್ಕಾರಗಳಿಂದ ಬರಬೇಕಾದ ಸೌಲಭ್ಯಗಳು, ಮಧ್ಯದಲ್ಲಿ ಯಾರು ಏನು ಐಸ್ಗಡ್ಡೆಯನ್ನು ಬದಲಾವಣೆ ಮಾಡ್ತಾ ಇದ್ರೆ ಯಾವ ರೀತಿ ಕರ್ಗೋ ರೀತಿ ಮಾಡಿ ಕೊನೆಗೆ ಒಂದು ಹನಿ ಕೂಡ ಇಲ್ಲಿ ಸೇರಲಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಎಲ್ಲ ತಾಲೂಕುಗಳಿಗೆ ಬಂದಂತೆ ಏನು
ಬಜೆಟ್ಗಳು ಎಲ್ಲ ಎಮ್ ಎಲ್ ಎಗಳಿಗೂ ಬಂದಂತೆ, ಇಲ್ಲಿ ಎಮ್ ಎಲ್ ಎಗಳಿಗೂ ಬರುತ್ತೆ, ಎಂ ಪಿಗಳಿಗೂ ಬರುತ್ತೆ, ಎಲ್ಲ ರಾಜಕಾರಣಿಗಳಿಗೂ ಬರುತ್ತೆ. ಆದರೆ ಅಲ್ಲಿ ಆ ಡೆವಲಪ್ಮೆಂಟ್ ಆದಂಗೆ ಇಲ್ಲಿ ಶೇಕಡ 5% ಸಹ, 100ರಲ್ಲಿ 5% ಸಹ ಡೆವಲಪ್ಮೆಂಟ್ಸ್ ಇಲ್ಲ ಹಳ್ಳಿಗಳಲ್ಲಿ. ಇಲ್ಲಿ ಎಚ್ಚೆತ್ಕೊಳ್ಳುವಂಥ ಕೆಲಸ ಜನರಲ್ಲಿ ನಾವು ಮನವರಿಕೆ ಮಾಡಿ ಅವರನ್ನು ಬೀದಿಗಿಳಿದು ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಕೇಳುವಂಥ ಶಕ್ತಿಯನ್ನು ಅವ್ರಿಗೆ ನಾವು ತುಂಬ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಬಿ ಎಸ್ ಎಸ್. ಭಾರತೀಯ ಸೇವಾ ಸಮಿತಿ ಅಂದರೆ ಒಂದು ಬರೇ ಸಂಘಟನೆ ಅಷ್ಟೇ ಅಲ್ಲ, ಇಡೀ ಸರ್ವಧರ್ಮಗಳ ಸಭೆಯಾಗಿ ಸಾರ್ವಜನಿಕರ ಸೊತ್ತು ಇದು. ಇವತ್ತು ಯಾವುದೇ ಸಮಸ್ಯೆ ಇದೆಯೋ ಅದಕ್ಕೆ ಹೋರಾಟ, ಚಳುವಳಿ ಮತ್ತು ಪರಿಹಾರನ ಹುಡುಕುವಂಥ ಕೆಲಸವನ್ನು ಮಾಡುತ್ತಿದ್ದೇವೆ. ಇವತ್ತು ಹೋರಾಟ ಚಳುವಳಿಗಳಂತೇಳಿ ಯಾವ್ರ ಹತ್ರನೂ ಕೂಡ ಹಣ ಗಳಿಸಿದ್ದೇನೆ, ಹಣಕ್ಕೋಸ್ಕರ ಕೆಲಸ ಮಾಡ್ದೇನೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಮಾಡುತ್ತಿರುವಂಥ ನಮ್ಮ ಡಾಕ್ಟರ್ ರಾಮಚಂದ್ರ ಸರ್ ಅವರಿಗೆ ಇವತ್ತು ಸಾಕಷ್ಟು ಯುವಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ಇವತ್ತು ಹಳ್ಳಿಯಿಂದ ದಿಳ್ಳಿವರೆಗೂ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ನಾವು ಪರಿಹಾರವನ್ನು ಹುಡುಕ್ಲಿಕ್ಕೆ ಹೋರಾಟ ಚಳುವಳಿಗಳನ್ನು ಯಾವ ರೀತಿ ಅಂದರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಆ ರೀತಿ ಇವತ್ತು ಜಗಳ ಗಲಾಟೆಗಳು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಏನಾದರೂ ಮಹಿಳೆಯರಿಗೆ ಸಾಕಷ್ಟು ಅನಾನುಕೂಲತೆಗಳಿದೆ, ಆ ಒಂದು ಅನಾನುಕೂಲತೆಗಳಿಗೋಸ್ಕರ ನಾವು ಇವತ್ತು ಹೋರಾಟ ಚಳುವಳಿ ಮಾಡಬೇಕು ಅಂತ ಭಾರತೀಯ ಸೇವಾ ಸಮಿತಿ, ಸಾಕಷ್ಟು ಸಂಘಟನೆಗಳಿವೆ ಅದರಲ್ಲಿ ಭಾರತೀಯರ ಸೇವಾ ಸಮಿತಿ ಇಡೀ ದೇಶಕ್ಕೆ ಅಲ್ಲ ವಿಶ್ವಕ್ಕೆ ಮಾದರಿಯಾಗುವಂತಹ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ನಾವು ನೀರು ಕೇಳಿದರೆ ಬೀರು ಬ್ರಾಂಡಿ ಕೊಡ್ತಾ ಇರೋಂಥ ಸರ್ಕಾರಗಳಿಗೆ ನಿಜವಾಗ್ಲೂ ಕೂಡ ನಾವು ಅವರ ಪಾದಗಳಿಗೆ ನಮಸ್ಕಾರ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಇವತ್ತು ಹಳ್ಳಿಗಳಲ್ಲಿ ರೈತರ ಪರಿಸ್ಥಿತಿ ಭಾಳ ಹೇಳತೀರದಂತಹ ಅನಾನುಕೂಲತೆಗಳಾಗ್ತಾ ಇದೆ. ಇವತ್ತು ನಮ್ಮ ಸಾಲ ಮನ್ನಾ ಮಾಡೋದು ಬೇಡ, ನಮಗೆ ನೀರಾವರಿ ಯೋಜನೆ ಅಂತ ಬಂದರೆ ಪ್ರತಿ ಹಳ್ಳಿಗಳಲ್ಲಿ ಚೆಕ್ ಡ್ಯಾಮ್ಗಳನ್ನು, ಕರೆಕಟ್ಟೆಗಳನ್ನು ಮತ್ತು ನದಿ ಕಾಲುವೆಗಳನ್ನು ಮಾಡಿಕೊಟ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವೇ ಟ್ಯಾಕ್ಸ್ ಕಟ್ತೇವೆ. ನಮ್ಮ ಸರ್ಕಾರ ಸಾಲ ಮನ್ನಾ ಅಂತೂ ಮಾಡೋದೇ ಬೇಡ. ಆದರೆ ಇವತ್ತು ರೈತರು ಬೆಳೆಯಂಥ ಬೆಳೆಗಳಿಗೆ ಬೆಲೆ ಕೊಡೋದ್ರ ಜೊತೆಗೆ ಇವತ್ತು ಹುಟ್ಟ ಅಂಥ ಮಕ್ಕಳಿಂದ ಹಿಡಿದು ಸಾಯಂಥ ವೃದ್ಧರಿಗೆ ಏನು ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೋ ಅವುಗಳನ್ನು ಕೊಡೋ ಅಂಥ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬರೀ ಇವತ್ತು ಬ್ಯಾನರು, ಪೆಂಡಾಲು ಶೋಕಿಗೆ ಮಾಡ್ತಾ ಇದೆ, ಅವೆಲ್ಲವನ್ನು ಬದಿಗೊತ್ತಿ ಹಳ್ಳಿಗಳಲ್ಲಿ ರಾಜ ಮಹಾರಾಜರು ಕಟ್ಟಿದಂಥ ಕೆರೆಕಟ್ಟೆಗಳು ಮಾತ್ರ ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇವತ್ತು ರಾಜಕಾರಣಿಗಳು ತಿಳ್ಕೋಬೇಕು, ಇವತ್ತು ಅವರು ಕೂಡ ನಮ್ಮ ಮನೆ ಮಕ್ಕಳು ಕೆಟ್ಟವರಲ್ಲ, ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ನಾವು ಇರ್ತೇವೆ, ಅವರು ನಮ್ಮನ್ನು ಸಹಕರಿಸಬೇಕು. ಅವರೇ ಕುಟುಂಬಗಳು ಹೆಂಗಿರುತ್ತೋ ಹಂಗೆ ನಮ್ಮ ಹಳ್ಳಿ ಜನದ ಕೂಲಿ ಕಾರ್ಮಿಕರ ಕುಟುಂಬಗಳು ಹಾಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತು ಈ ಒಂದು ಬಿ ಎಸ್ ಎಸ್ಸಿಗೆ ಪ್ರತಿಯೊಬ್ಬರು ಮಾಧ್ಯಮರಾಗಿರ್ಬೋದು, ಅಧಿಕಾರಿಗಳಾದ ಆಗಿರ್ಬೋದು, ಇವತ್ತು ಪೊಲೀಸ್ ಸಿಬ್ಬಂದಿ ಇರ್ಬೋದು, ಇವತ್ತು ಜೈ ಜವಾನ್ ಜೈ ಕಿಸಾನ್ ಯಾವ ರೀತಿ ಇದೆಯೋ ಆ ರೀತಿ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಭಾರತೀಯರ ಸೇವಾ ಸಮಿತಿಯ ರಾಮಚಂದ್ರ ಗ್ರಾಮ ಶಾಖೆಯನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ಗ್ರಾಮೀಣ ಭಾಗದ ಅನೇಕ ಯುವಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಒಂದು ದೃಷ್ಟಿಯಾಗ್ಬೋದು, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಲಿಕ್ಕೆ ಸಹಕಾರ ಮಾಡುವಂಥ ನಿಟ್ಟಿನಲ್ಲಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಮುಂದೆ ಇರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಸಹ ಗ್ರಾಮ ಶಾಖೆಗಳನ್ನು ಒಂದು ನಿರ್ಮಾಣ ಮಾಡಿ ಇಡೀ ಭಾರತ ದೇಶದಲ್ಲಿ ಬಲಿಷ್ಠವಾದಂಥ ಒಂದು ಗ್ರಾಮೀಣ ಪ್ರದೇಶ ಇದೆ ಈ ಭಾರತ ದೇಶದಲ್ಲಿ ಬಲಿಷ್ಠವಾದಂಥ ಒಂದು ದೇಶವನ್ನು ಕಟ್ಟಲಿಕ್ಕೆ ಗ್ರಾಮೀಣ ಭಾಗದ ಜನ ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನಮ್ಮ ಊರಲ್ಲಾಗಿರ್ಬೋದು, ಒಂದು ತಾಲೂಕಲ್ಲಾಗಿರ್ಬೋದು, ಒಂದು ಬಡವರು ಅನ್ನೋಂಥ ಒಂದು ಬಡವ್ರಿಗೆ ಏನು ಮಾಡಬೇಕು ಅನ್ನೋಂಥ ಒಂದು ರಾಜಕಾರಣಿಗಳಿಗೆ ಮೈಂಡಲ್ಲೇ ಇಲ್ಲ. ರಾಜಕಾರಣಿಗಳು ಮಾಡ್ತಾ ಇರೋದು ಏನಂದರೆ, ಅವ್ರಿಗೆ ಒಂದು 50 ಜನ ಅವ್ರ ಕಡೆ ಎಳ್ಕೊಂಡು 50 ಓಟನ್ನು ಕೊಡ್ತಾರಲ್ಲ, ಅವ್ರನ್ನ ಮಾತ್ರ ಗಮನಿಸ್ತಾರೆ ರಾಜಕಾರಣಿಗಳು. ಅದು ಬಿಟ್ಟು ಬಡವ್ರು ಏನು ಮಾಡ್ತಾವ್ರೆ ಊರಲ್ಲಿ, ಹಳ್ಳಿಯಲ್ಲಿ, ಮನೆಯಲ್ಲಿ, ಊರಲ್ಲಿ ಬಂದು ವಿಚಾರಿಸ್ತಾ ಇಲ್ಲ. ಅದನ್ನು ನಾವು ತಿಳಿಸ್ಕೊಟ್ಟು ಮುಂದೆ ಹೋಗಿ ಸರ್ಕಾರದಿಂದ ನಮ್ಗೆ ಬರೋಂಥ ಒಂದು ಸೌಲಭ್ಯಗಳು ಪಡೆಯೋದೇ ನಮ್ಮ ಬಿ ಎಸ್ ಎಸ್ ಒಂದು ಸಂಘಟನೆ, ಹೋರಾಟ ಸಂಘಟನೆ. ಬಿ ಎಸ್ ಎಸ್ ಜೈ ಹಿಂದ್, ಜೈ ಹಿಂದ್.